மாத்தி மாத்தி எதிலே ஆறுவரை ஆயிட்டு எத மேலே முகுந்தனே ಬಂದಿದ್ದೆ ನನಗೆ ಗೊತ್ತಾಗ್ಲಿಲ್ಲ ಸಾರಿ ನಿಮ್ಮ ನಿದ್ದೆಗೆ ನಾನು ತೊಂದರೆ ಮಾಡಿದ್ನೇನೋ ಅಯ್ಯಯ್ಯೋ ಏನು ತೊಂದರೆನೂ ಇಲ್ಲ ಅದೆಷ್ಟು ಚೆನ್ನಾಗಿ ಹಾಡು ಹೇಳ್ತೀಯ ನೀನು ಎಲ್ಲಿ ಕಲ್ತಿದ್ದು ಅಮ್ಮನ ಹತ್ರ ಸಣ್ಣ ಮಗುಂದನೂ ಕಲ್ತಿರೋದು ಅಮ್ಮ ಸಂಗೀತಗಾರ್ತಿಯಾಗಿದ್ರು ಅಮೆರಿಕದಲ್ಲಿ ಕಚೇರಿಗಳೆಲ್ಲ ಕೊಡ್ತಿದ್ರು ಓಹೋ ತುಂಬ ಸಂತೋಷ ಆಯಿತು ನೀನು ಇಲ್ಲಿ ಆಗಾಗ ಹಾಡ್ತಿರಬೇಕು ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಆಯ್ತು ಹುಟ್ಟದಾಗಿಂದ ಅಮೆರಿಕನಾ ಇಲ್ಲ ಅಲ್ಲಿ ಹೋಗಿ 15 ವರ್ಷ ಮೇಲಾಯ್ತು ಇದಕ್ಕೆ ಮುಂಚೆ ಇಂಡಿಯಾಗೆ ಬಂದಿದ್ರಾ ಇದೇ ಫಸ್ಟ್ ಟೈಮ್ ಮತ್ತೆ ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀರಿ ಅಲ್ಲಿನ ಸ್ಪೀಕಿಂಗ್ ಕನ್ನಡ ಕ್ಲಾಸಸ್ ಗೆ ರೆಗ್ಯುಲರ್ ಆಗಿ ಹೋಗ್ತಿದ್ದೆ ಈಗ ಓದೋದಕ್ಕೆ ಬರೆಯೋದಕ್ಕೆ ಎಲ್ಲ ಬರುತ್ತೆ ಈಗ ನಾನೇ ಟೀಚ್ ಮಾಡ್ತೀನಿ ಕನ್ನಡ ನಿಮ್ಮ ತಾಯಿನೂ ಸಂಗೀತ ಕಲ್ತಿದ್ರಾ She was an excellent singer. Amma Lalita ragana haadtidre hage kannalli neer banbidadu. Oh, andre iga alli nimmanannalli nimma appa amma ibre idara? ನಿಮ್ಮ ಅಮ್ಮನ ಹೆಸರೇನು ಸುಹಾಸಿನಿ ಅಂತ ಯಾವಾಗಲೂ ಸ್ಮೈಲಿಂಗ್ ಅಮ್ಮ ಅವರಿಗೆ ಫೋನ್ ಮಾಡ್ಕೊಡಿ ನಾನು ಮಾತಾಡ್ತೀನಿ ನೋ ಅಮ್ಮ ಇಸ್ ನೋ ಮೋರ್ ಅಮ್ಮ ಹೋಗಿ 10 ವರ್ಷ ಆಯ್ತು ಬಟ್ ಶಿ ವಾಸ್ ಎನ್ ಏಂಜಲ್ ಅಮ್ಮನ್ನ ಕಳ್ಕೊಳ್ಳೋದು ಬಹಳ ಕಷ್ಟ ಊಟ ಬೇಡ ಅತ್ತೆ ಹಸಿವಿಲ್ಲ ಡಾಕ್ಟರ್ ಹತ್ರ ಹೋಗಿದ್ದೆ ನಮ್ಮ ಅಮ್ಮನ ಆರೋಗ್ಯದ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಏನಂದ್ರು ಅವರು ಹೇಳೋದು ಒಂದೇ ಮಾತು ನಿಮ್ಮ ತಾಯಿ ಸರಿ ಹೋಗ್ತಾರೆ ಎದ್ದು ಕೂತ್ಕೋತಾರೆ ಪ್ರತಿಯೊಬ್ಬರನ್ನು ಗುರುತಿಸ್ತಾರೆ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾರೆ ಆದರೆ ಅದು ಯಾವತ್ತು ಅಂತ ಹೇಳೋಕ್ಕಾಗಲ್ಲ ಅಂತಾರೆ ಅದು ಯಾವತ್ತಾದರೂ ಆಗಲಿ ಅವರು ಮೊದಲನಾಗ ಆದರೂ ಸರಿ ಅಷ್ಟೇ ನಿಜ ಅತ್ತೆ ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೀನಿ ಏನು ತೀರ್ಮಾನ ನಾನು ನಿಮ್ಮ ಹತ್ರ ಒಂದು ಫೋನ್ ನಂಬರ್ ಕೊಟ್ಟಿರ್ತೀನಿ ಅಮ್ಮ ಯಾವತ್ತು ಎಚ್ಚರವಾಗಿ ಹುಷಾರಾಗ್ತಾಳೋ ಅವತ್ತು ನನಗೆ ಆ ನಂಬರಿಗೆ ಫೋನ್ ಮಾಡಿ ನಾನು ಕೂಡಲೇ ಹೊರಟು ಬಂದುಬಿಡ್ತೀನಿ ಅಂದರೆ ನೀನು ಇಲ್ಲಿಂದ ಈಗ ಹೋಗ್ತಾ ಇದೀಯಾ ಹೌದು ಅತ್ತೆ ನನಗೆ ಇಲ್ಲಿರೋದು ತುಂಬ ಕಷ್ಟ ಆಗ್ತಿದೆ ಅದಕ್ಕೆ ನಾನು ಈಗ ಇಲ್ಲಿಂದ ಹೊರಟೋಗ್ತೀನಿ ಅಮ್ಮನಿಗೆ ಎಚ್ಚರ ಆಯ್ತು ಅಂತ ಗೊತ್ತಾಗಿದ ತಕ್ಷಣ ಬರ್ತೀನಿ ಅತ್ತೆ ಬೇಡಪ್ಪ ಬೇಡ ನೀನು ಈ ಮನೆಯಲ್ಲಿ ನಿಮ್ಮ ಅಮ್ಮನಿಗೆ ಮಾತ್ರ ಮಗ ಅನ್ಕೋಬೇಡ ನನ್ನ ಮಗಳು ಶ್ರೀಲಕ್ಷ್ಮಿ ಗಂಡ ಜೊತೆಗೆ ನನ್ನ ಮೊಮ್ಮಕ್ಕಳು ವಿಕ್ಕಿ ಪ್ರಕೃತಿಗೆ ತಂದೆ ನನ್ನ ಅಳಿಯ ಅನ್ನೋದು ಮರಿಬೇಡ
ಒಂದಲ್ಲ ಒಂದು ರೀತಿಯಲ್ಲಿ ನೀನು ನಮ್ಮೆಲ್ಲರಿಗೂ ಬೇಕು, ನಿನಗೆ ನಾವೆಲ್ಲರೂ ಬೇಕು. ಆದರೆ ಈ ಮಧ್ಯ ಪರಸ್ಪರ ವಿಶ್ವಾಸ ಹೋಗಿದೆ. ಯಾರಿಗೆ ಯಾರು ಬೇಡ ಅನ್ನೋ ಭಾವನೆ ಇರಬಹುದು, ಆದರೆ ಅದನ್ನು ಬದಲಾಯಿಸೋದು ನಿನ್ನ ಕೈಲಿದೆ. ಸೇತುವೆ ಬಿರುಕು ಬಿಟ್ಟಿದೆ ಅಂತ ಅದನ್ನು ಒಡೆಯೋದು ವಿವೇಕ ಅಲ್ಲ, ಆ ಬಿರುಕನ್ನು ಮುಚ್ಚಿ ಬೆಸೆಯೋದೇ ಜೀವನ. ಆಯಿತು ಅತ್ತೆ, ನೀವು ಹೇಳಿದಾಗೆ ಪ್ರಯತ್ನ ಮಾಡ್ತೀನಿ. ಇದೇನೆ ರಶ್ಮಿ ಇಷ್ಟೊತ್ತು? ನರ್ಸ್ ಬಂದಿದ್ರಲ್ಲ, ಅವ್ರನ್ನ ಕಳಿಸ್ಬಿಟ್ಟು ಬಂದೆ. ಶ್ರೀಲಕ್ಷ್ಮಿ, ಶಾರದಮ್ಮ ಯಾವತ್ತಾದರೂ ಒಂದಿನ ಎಲ್ಲರನ್ನೂ ಗುರುತಿಸ್ತಾರೆ, ಮಾತಾಡ್ತಾರೆ ಅನಿಸಿದೆಯಾ ನಿನಗೆ? ಯಾಕಮ್ಮ ಆಗಬಾರ್ದು? ಮೆಡಿಕಲ್ ಕೇಸಸ್ಸಲ್ಲಿ ಏನು ಬೇಕಾದರೂ ಆಗ್ಬೋದು. ಎಷ್ಟೋ ಕೇಸಸ್ಸಲ್ಲಿ ಕೋಮಾಗಿ ಹೋದವರೇ ತುಂಬ ಜನ ಎಚ್ಚರವಾಗಿ ಹುಷಾರಾಗಿದ್ದಾರೆ ಅಂತ ಡಾಕ್ಟ್ರ್ ಹೇಳಿದರು. ಸತ್ಯ, ಹಾಗಾಗಲಮ್ಮ ದೇವ್ರ ದಯದಿಂದ. ಆದರೆ ಒಂದು ಮಾತು, ತಾಯಿ ಗುಣ ಆಗುವವರೆಗೂ ಮಗ ಮನೇಲಿರಬೇಕು ಅಲ್ವಾ? ಇರಬೇಕೇನೋ, ಇದಾರಲ್ಲ ಈಗಿದ್ದಾನೆ. ಆದರೆ ರಘುನಂದನ್ಗೆ ಇಲ್ಲಿರೋದಕ್ಕೆ ಕಷ್ಟ ಆಗ್ತಾ ಇದೆ. ಕಷ್ಟ ಆಗ್ತಿದೆ ಅಂತ ನಿನ್ನ ಹತ್ರ ಹೇಳಿದ್ರ? ನೇರವಾಗಿ ಹೇಳಲಿಲ್ಲ, ಆದರೆ ಬೇಜಾರಾಗಿರೋದು ಗೊತ್ತಾಗತ್ತೆ. ಅಲ್ಲಮ್ಮ, ಅವ್ರಿಗ್ಯಾಕೆ ಕಷ್ಟ ಆಗಬೇಕು, ಯಾಕೆ ಬೇಜಾರಾಗಬೇಕು? ದಿನ ನೀನು ಒಳ್ಳೆ ಅಡುಗೆ ಮಾಡಿ ಊಟ ಹಾಕ್ತೀಯ, ಎಲ್ಲೋ ಹೋಗಿ ಕೆಲಸ ಮಾಡಬೇಕು ಅಂತಿಲ್ಲ, ದುಡ್ದು ಸಂಪಾದನೆ ಮಾಡಿ ತಂದು ಹಾಕಬೇಕು ಅಂತಿಲ್ಲ. ಯಾರೂ ಅವ್ರನ್ನ ಕೇಳೋರಿಲ್ಲ, ಹೇಳೋರಿಲ್ಲ. ಅಂಥದ್ರಲ್ಲಿ ಇಲ್ಲಿರೋದಕ್ಕೇನು ಕಷ್ಟ? ಅದೇ ಕಣೆ ಕಷ್ಟ ಆಗಿರೋದು. ನೀನು ಅವನ ಹತ್ರ ಏನೂ ಹೇಳೋದಿಲ್ಲ, ಏನೂ ಕೇಳೋದಿಲ್ಲ. ಹಿತವಿಲ್ಲದ ಕೂಳು ಗಂಟ್ಲಲ್ಲಿ ಇಳಿಯಲ್ಲ, ಹಂಗಿನ ಕೂಳು ಮೈಗೆ ಹತ್ತಲ್ಲ ಅಂತಾರಲ್ಲ, ಹಾಗಾಗಿದೆ ಅವನ ಪರಿಸ್ಥಿತಿ. ಆ ಪರಿಸ್ಥಿತಿನ ತಂದ್ಕೊಂಡವರು ಅವರೇ ಅಲ್ವಾ? ಇದನ್ನು ಯಾರು ತಂದ್ಕೊಂಡ್ರು, ಹೇಗೆ ತಂದ್ಕೊಂಡ್ರು ಅಂತ ಚರ್ಚೆ ಮಾಡೋದಕ್ಕಿಂತ ನೀನು ಆಗಾಗ ಎರಡು ಮಾತಾಡೋದು ಒಳ್ಳೆಯದು. ಅಮ್ಮ, ಹಾಗೆಲ್ಲ ಹೋಗಿ ಮಾತಾಡೋದಕ್ಕೆ ನನಗೆ ಕಷ್ಟ ಆಗತ್ತೆ. ಯಾಕೆ ಕಷ್ಟ ಆಗಬೇಕು? ಅಮ್ಮ, ಅದೆಲ್ಲ ವಿವರ್ಸ ಹೇಳೋದಕ್ಕೆ ಆಗೋದಿಲ್ಲ. ಭಾವನೆಗಳೇ ಇಲ್ಲದೆ ಮಾತಾಡೋದು, ತೂತು ಪಾತ್ರೆಗೆ ನೀರು ಹಾಕೋದು, ಎರಡು ವೇಸ್ಟ್. ನನಗೀಗ ನಿದ್ರೆ ಬರ್ತಿದೆ, ನಾನು ಮಲ್ಕೋತೀನಿ. ಸರಿ. ಅಮ್ಮ, ನಿನಗೆ ನಿದ್ದೆ ಬರ್ತಿಲ್ಲ ಅಂದರೆ ಲೈಟ್ ಆಫ್ ಮಾಡಲಾ? ಹ್ಞೂ, ಮಾಡು. ಸಚ್ಚಿ, ಏನಿದು ನಿನ್ನ ಆಟ? ಬೈಲಿ, ಕೂತ್ಕೋ, ಕಣ್ಮುಚ್ಚು. ಸಚ್ಚಿ, ಕಣ್ಮುಚ್ಚು ಪೂರ್ವಿ. ಹ್ಞೂ, ಎಲ್ಲಿ ಕೈ ಮುಂದೆ ಹಿಡಿ. ಹೇ, ಚಾಕ್ಲೇಟ್! ಹ್ಞೂ, ನಿನ್ನ ಫೇವ್ರೇಟ್ ಚಾಕ್ಲೇಟ್. ಹ್ಯಾಪಿ? ಎಸ್. ಏನಿವತ್ತು ಇಷ್ಟು ಸಂತೋಷವಾಗಿದೆಯಾ? ಅದಕ್ಕೆ ಕಾರಣ ಇದೆ. ನನಗೆ ಲೋನ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ನಂದೇ ಸ್ವಂತ AI ಕಂಪ್ನಿ ಶುರು ಮಾಡೋದಕ್ಕೆ. ಓ ಹೌದಾ, ಎಲ್ಲಿ? ಅಮ್ಮ ಹೇಳಿದ್ರಲ್ಲ, ಮನೆ ಹತ್ರ ಒಂದು ಚಿಟ್ ಫಂಡ್ ಕಂಪ್ನಿ ಇದೆ ಅಂತ, ಅಲ್ಲೇ. ಹೌದಾ, ವಾವ್, ಕಂಗ್ರ್ಯಾಚುಲೇಷನ್ಸ್ ಅಚ್ಚಿ. ಪೂರ್ವಿ, ಒಂದು ನಿಮಿಷ. ಈ ಸಂತೋಷ ಇನ್ನೂ ಪೂರ್ತಿಯಾಗಿ ನನ್ನದಾಗಿಲ್ಲ.
ಅದಕ್ಕೆ ನೀನು ಮನಸು ಮಾಡಿದ್ರೆ ಮಾತ್ರ ಆಗುತ್ತೆ ಪೂರ್ವಿ. ಪೂರ್ವಿ, ನನ್ನ ಸಂತೋಷ ನಿನ್ನ ಕೈಯಲ್ಲಿದೆ. ನನಗೆ ಅರ್ಥ ಆಗ್ತಾ ಇಲ್ಲ ಸಚಿ. ಹೇಳ್ತೀನಿ, ಇವತ್ತು ನಾನು ಫಿನಾನ್ಸ್ ಕಂಪ್ನಿಗೆ ಹೋದಾಗ ಎಲ್ಲ ಬ್ಯಾಂಕ್ಸ್ ಮತ್ತು ಫೈನಾನ್ಷಿಯಲ್ ಕಂಪ್ನೀಸ್ನಲ್ಲಿ ಕೇಳೋ ಹಾಗೆ ಇವರು ಏನಾದರೂ ಸೆಕ್ಯೂರಿಟಿನ ಪ್ಲೆಡ್ಜ್ ಮಾಡಿ ಅಂತ ಕೇಳಿದ್ರು. ನಮ್ಮ ಹತ್ರ ಏನಿದೆ ಇಡೋದಕ್ಕೆ? ಏನೂ ಇಲ್ಲ ಅಂದೆ. ಅದಕ್ಕೆ ಬದಲಾಗಿ ಬೇರೆ ಏನೂ ದಾರಿ ಇಲ್ವಾ ಅಂತಲೂ ಕೇಳಿದೆ. ಆಗ ಅವರು ಯಾರಾದರೂ ಶ್ಯೂರಿಟಿ ಹಾಕಿದ್ರೆ ನಿಮಗೆ ಖಂಡಿತವಾಗಿಯೂ ಸಾಲ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಫಾರ್ಮ್ ತಂದಿದ್ದೀನಿ. ಶ್ಯೂರಿಟಿ ಹಾಕಕ್ಕೆ ಲಯಬಿಲಿಟೀಸ್ ಏನಿದೆ ಅಂತ ಒಂದ್ಸಲ ನೋಡ್ಬಿಡು. ಒಂದ್ ನಿಮಿಷ ಸಚಿ. ನನ್ನನ್ನ ಶ್ಯೂರಿಟಿ ಹಾಕು ಅಂತ ಕೇಳ್ತಾ ಇದೀಯಾ? ಹೌದು. ನನಗೆ ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಪೂರ್ವಿ? ನನ್ನ ಹತ್ರ ಆಸ್ತಿ ಇದ್ದಿದ್ರೆ ನಾನು ಗ್ಯಾರಂಟಿಯಾಗಿ ಅದನ್ನೇ ಇಡ್ತಾ ಇದ್ದೆ. ಆದರೆ ಈಗ ನನಗೆ ನಿನ್ನ ಕೈಲಿ ಶ್ಯೂರಿಟಿ ಹಾಕ್ಸೋದು ಬಿಟ್ಟು ಬೇರೆ ಯಾವ್ದಾರಿನೂ ಕಾಣಿಸ್ತಾ ಇಲ್ಲ ಪೂರ್ವಿ. ಎಷ್ಟಕ್ಕೆ ಸಾಲ ತಗೊಳ್ತಾ ಇರೋದು ನೀನು? ಆಫೀಸ್ ಬಿಲ್ಡಿಂಗ್ ಲೀಸ್ಗೆ, ಎಕ್ವಿಪ್ಮೆಂಟ್ಸ್ಗೆ ಎಲ್ಲ ಸೇರಿಸಿ ಒಂದು 25 ಲಕ್ಷ, ಹಾಗೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಒಂದು 5 ಲಕ್ಷ. ಸೊ ಟೋಟಲಿ ಎಲ್ಲ ಸೇರಿಸಿ ಒಂದು 30 ಲಕ್ಷ ತಗೊಳ್ತಾ ಇದ್ದೀನಿ. ಲಕ್ಷನಾ? ಹೌದು ಪೂರ್ವಿ, ಅಷ್ಟು ಬೇಕಾಗುತ್ತಲ್ವಾ? ಯಾಕೆ ಪೂರ್ವಿ ಏನೋ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಕೈಲಿ ಶ್ಯೂರಿಟಿ ಹಾಕಿಸಿ ಆಮೇಲೆ ನಿಭಾಯಿಸೋಕ್ಕಾಗದೆ ನಾನೇನಾದರೂ ಲಾಸ್ ಮಾಡಿಬಿಟ್ರೆ ಅಂತ ಭಯನಾ? ಹಾಗಲ್ಲ ಸಚಿ. ನೀನೇನು ಯೋಚನೆ ಮಾಡಬೇಡ ಪೂರ್ವಿ. ನೋಡು, ಸತ್ತಿರೋ ನನ್ನ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಹಾಗೇನಾದರೂ ಒಂದು ವೇಳೆ ಲಾಸ್ ಆದರೆ ನಾನು ಹೇಗಾದರೂ ಮಾಡಿ ಸಾಲ ತೀರಿಸ್ತೀನಿ, ಹೊರತು ನಿನ್ನ ಮೇಲಂತೂ ಸಾಲದ ಹೊರೆ ಬೀಳೋ ಹಾಗೆ ಮಾಡಲ್ಲ. ವಿಚಾರ ಅದಲ್ಲ ಸಚಿ. ನಾನು ಮೊನ್ನೆ ಪರೀಕ್ಷೆಗೆ 30 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ನಿನಗೆ ಶ್ಯೂರಿಟಿ ಹಾಕಿದ್ರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಅಣ್ಣಂಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋಕ್ಕೆ ಪ್ರಾಬ್ಲಮ್ ಆಗಲ್ಲ, ಅದೇ ನನಗೆ ಶ್ಯೂರಿಟಿ ಹಾಕಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಸಚಿ ಪ್ಲೀಸ್ ಅರ್ಥ ಮಾಡ್ಕೋ, ನನ್ನ ಉದ್ದೇಶ ಅದಲ್ಲ. ನನಗೆ ಟ್ಯಾಕ್ಸ್ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದೆ ಅಷ್ಟೇ. ಹಾಗಾದ್ರೆ ನೀನು ಶ್ಯೂರಿಟಿ ಪೇಪರಿಗೆ ಸೈನ್ ಹಾಕೋದಿಲ್ವಾ? ಹಾಕ್ತೀನಿ, ಆದರೆ ಅದಕ್ಕೂ ಮುಂಚೆ ನನಗೊಂದು ಕ್ಲಾರಿಫಿಕೇಶನ್ ಬೇಕು. ಏನು? ನನಗೆ ಟ್ಯಾಕ್ಸ್ ಪ್ರಾಬ್ಲಮ್ ಆಗ್ಬೋದು ಅಂತ ಅನುಮಾನ ಇದೆ. ಅದಕ್ಕೆ ನಾಳೆ ಬೆಳಿಗ್ಗೆ ನಮ್ಮ CA ವಿಚಾರಿಸಿ ನಿನಗೆ ಹೇಳ್ತೀನಿ. ಸರಿ, ಆಯಿತು.